प्रति वर्ष नेशनल हाईवे अथॉरिटी ऑफ इंडिया एनएचएआई मत्तु मार्ट मिनिस्ट्री ऑफ रोड ट्रांसपोर्ट एंड हाईवेज तानु निर्माण हाईवे इरबहुदु अथवा अदरली फोर लेनिंग एक्सप्रेस वे इकोनॉमिक कॉरिडोर इरबहुदु प्रति हणकासु वर्षदल्लू कूड अदर टोल रेट अन्नु रिवाइज माड्तारे ಇದು ಎಲ್ಲ ಕಡೆನೂ ಪ್ರತಿ ವರ್ಷನೂ ನಡೆಯುವಂತ ಒಂದು ಪ್ರಕ್ರಿಯೆ ಮೈಸೂರು ಬೆಂಗಳೂರು ಹೈವೇಗೆ ಮಾತ್ರ ಅಲ್ಲ ಎಲ್ಲ ಹೈವೇಗೆ ಅನುಗುಣವಾಗುವಂತೆ ಮುಂದಿನ ಹಣಕಾಸು ವರ್ಷ ಏನಿದೆ ಅದು ಏಪ್ರಿಲ್ 1 ನಿಂದ ಜಾರಿಗೆ ಬರ್ತಾ ಇದೆ ಅದಕ್ಕೆ ರಿವೈಸ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ಹೈವೇಯ ಟೋಲ್ ಪ್ರಾರಂಭವಾಗಿದ್ದೆ ಮಾರ್ಚ್ 14ನೇ ತಾರೀಕು 17 ದಿನಗಳಲ್ಲೇ 135 ರೂಪಾಯಿ ಇದ್ದಿದ್ದು 165 ರೂಪಾಯಿ 30 ರೂಪಾಯಿ ಜಾಸ್ತಿನ ಮಾಡಿದರಲ್ಲ ಅಂತ ಹೇಳಿಬಿಟ್ಟು ಎಲ್ಲರದು ತಕರಾರು ಪ್ರಾರಂಭ ಆಗಿದೆ ನಾನು ಎನ್ಎಚ್ಐ ದವರಿಗೂ ಕೂಡ ಈಗಲೇ ನಾನು ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆರೋಗ್ಯ ಪಿಡಿಗೆ ಮಾತಾಡಿದಿನಿ ಇದು ಆನ್ಯುವಲ್ ಆಗಿ ಪ್ರತಿಯೊಂದು ವಾರ್ಷಿಕವಾಗಿ ಇಡಿ ದೇಶಾದ್ಯಂತ ಟೋಲ್ ಪ್ರೈಸ್ ಅನ್ನು ನೀವು ರಿವ್ಯೂ ಮಾಡಿರಬಹುದು ಆದರೆ ಮೈಸೂರು ಬೆಂಗಳೂರು ಹೈವೇ ನಾವು ಟೋಲ್ ಪ್ರಾರಂಭ ಮಾಡಿ 17 ದಿನ ಆಗಿ ಈ ರೀತಿ ಏನು ಸಹಜ ರೂಢಿಗತ ಪ್ರಕ್ರಿಯೆಯಲ್ಲಿ ಮಾಡಿದ್ರೂ ಕೂಡ ಅದು ಒಳ್ಳೆ ಸಂದೇಶವನ್ನ ಕೊಡೋದಿಲ್ಲ ಇನ್ನು ಕೂಡ ನಮ್ಮ ಕೆಲವು ಕಡೆ ಇನ್ನು ನಡೆಗಟ್ಟಾಟು ಮೈಸೂರು ಕಾಮಗಾರಿ ನಡೆಯುತ್ತಿದೆ ಹಾಗಾಗಿ ಇದನ್ನ ರಿವ್ಯೂ ಮಾಡಬೇಕು ನೀವು ಮೂಲ ಬೆಲೆ ಏನು ನಾವು ಫಿಕ್ಸ್ ಮಾಡಿದ್ದು 135 ಕ್ಕೆ ಅದು ಸದ್ಯಕ್ಕೆ ಮುಂದುವರಿಸಬೇಕು ಅಂತ ನಾನು ಅವರನ್ನ ಕೇಳ್ಕೊಂಡಿದ್ದೀನಿ ಇವತ್ತು ಸಂಜೆ ಒಳಗಡೆ ಒಂದು ಅವರಿಂದ ಒಂದು ಪ್ರತಿಕ್ರಿಯೆ ಬರುತ್ತೆ ಅಂತ ನಾನು ಭಾವಿಸುತ್ತೇನೆ ಇದು ಬರಿ ಬೆಂಗಳೂರು ಮೈಸೂರು ಹೈವೇಗೆ ಮಾತ್ರ ಇನ್ಕ್ರೀಸ್ ಮಾಡಿರುವಂತದ್ದಲ್ಲ ಈ ಸಾರಿ ಹಣಕಾಸು ವರ್ಷ ಏಪ್ರಿಲ್ 1ನೇ ತಾರೀಕಿನಿಂದ ಏನು ಜಾರಿಗೆ ಬರ್ತಾ ಇದೆ ದೇಶಾದ್ಯಂತ ಇರುವಂತ ಎಲ್ಲಾ ಕಡೆನೂ ಕೂಡ ಟೋಲ್ ಪ್ರೈಸ್ ಅನ್ನು ರಿವ್ಯೂ ಮಾಡಿದ್ದಾರೆ ನಾನು ಈಗಷ್ಟೇನೆ ಪ್ರಾಜೆಕ್ಟ್ ಡೈರೆಕ್ಟರ್ ಗೆ ಹಾಗೆ ನಮ್ಮ ಎನ್ಎಚ್ಐ ದು ಆರ್ಓ ಇದ್ದಾರೆ ವಿವೇಕ್ ಜೈಸ್ವಾಲ್ ಅವರಿಬ್ಬರಿಗೂ ಮಾತಾಡಿದ್ದೀನಿ ಇದನ್ನು ಈ ಒಂದು ಇನ್ಕ್ರೀಸ್ ಎಲ್ಲಾ ಆಗಿರುವಂತ ಇನ್ಕ್ರೀಸ್ ಅನ್ನು ಬೆಂಗಳೂರು ಮೈಸೂರು ಹೈವೇಗೆ ತಕ್ಷಣಕ್ಕೆ ನೀವು ಅನ್ವಯ ಮಾಡಬೇಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಇದು ಬರೀ ಒಂದು ಹೈವೇಗೆ ಅನ್ವಯ ಆಗಿರುವಂತಹ ಪ್ರೈಸ್ ರಿವ್ಯೂ ಅಲ್ಲ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ಚಂದವಾಗಿ ನಡೀತಾ ಇದೆ ಇನ್ಫ್ಲೇಷನ್ನ ಲೆಸ್ ದೆನ್ 5% ಅಲ್ಲಿ ನಾವು ಇಟ್ಟಿದ್ದೀವಿ ಒಳ್ಳೆ ಸುಸ್ಥಿತಿಯಲ್ಲಿ ನಾವು ಇದ್ದೀವಿ ಆದರೆ ಈ ಟೋಲ್ ಇರಬಹುದು ಅಥವಾ ಬೇರೆ ಬೇರೆ ಬೆಲೆಗಳಿರ್ಬೋದು ಅದು ಹೆಚ್ಚಾಗದ ಹಾಗೆ ನೋಡ್ಕೊಳ್ಬೇಕು ಸರ್ಕಾರದ ಆದ್ಯ ಕರ್ತವ್ಯ ಆಗಿರುತ್ತದೆ ನಾವು ಹೆಚ್ಚು ಕಡಿಮೆ ನಾವು ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ ಏನು ಸಣ್ಣ ಪುಟ್ಟ ಈ ಸರಿ ಏನೋ ಟೋಲ್ ಪ್ರೈಸ್ಗಳು ರಿವ್ಯೂಗಳು ಆದಾಗ ಸಹಜವಾಗಿ ಒಂದು ವಿರೋಧದ ಭಾವನೆ ಇರ್ತದೆ ನಾವು ಖಂಡಿತ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬೆಂಗಳೂರು ಮೈಸೂರು ಹೈವೇಗೆ ತಕ್ಷಣಕ್ಕೆ ಇದನ್ನು ಅನ್ವಯ ಮಾಡಬಾರ್ದು ಅಂತ ನಾನು ಕೇಳ್ಕೊಂಡಿದ್ದೀನಿ ಬೆಂಗಳೂರಿಂದ ನಿಡಗಟ್ಟಕ್ಕೆ 135 ರೂಪಾಯಿ ಫಿಕ್ಸ್ ಮಾಡಿದ್ದು ನಿಡಗಟ್ಟದಿಂದ ಮೈಸೂರಿಗೆ ಬೇರೆ ಫಿಕ್ಸ್ ಆಗುತ್ತೆ ನಾನು ಪ್ರಾರಂಭದಿಂದಲೂ ಹೇಳಿದೆ ಒಂದು 250 ರೂಪಾಯಿದ ಆಸ್ಪಾಸಲ್ಲಿ ಟೋಲ್ ಬರಬಹುದು ಅಂತ ಹೇಳಿದ್ದೆ ಈಗ ಬೆಂಗಳೂರಿಂದ ನಿಡಗಟ್ಟಕ್ಕೆ 135 ರೂಪಾಯಿ ಫಿಕ್ಸ್ ಮಾಡಿದ್ದು ಇನ್ನು ಬೆಂಗಳೂರಿಂದ ಯಾರಾದರೂ ಕೂಡ ನಿಮಗೆ ಕುಂಬಳಗೋಳ ಫ್ಲೈಓವರ್ ಹತ್ತಿದ ಕೂಡಲೇ ಟೋಲ್ ಕಟ್ಟಲೇಬೇಕಾಗುತ್ತೆ ನಾನು ಅದಕ್ಕೆ ಹೇಳಿದ್ದೆ ಬಿಡದಿಗೆ ಹೋಗುವಂಥವ್ರು ಸರ್ವಿಸ್ ರೋಡ್ ತೊಗೊಂಡೋಗಿ ರಾಮನಗರಕ್ಕೆ ಹೋಗೋರು ಚನ್ನಪಟ್ಟಣಕ್ಕೆ ಹೋಗೋರು ನೀವು ಸರ್ವಿಸ್ ರೋಡ್ ತೊಗೊಂಡೋಗಿ ಅಥವಾ ಈ ಹೈವೇನಲ್ಲಿ ಹೋಗಬೇಕು ಅಂತಂದರೆ ನೀವು ವಿತಿನ್ ದಿ ಡಿಸ್ಟ್ರಿಕ್ಟ್ ಹೋಗೋದಕ್ಕೆ ನಿಮಗೆ 50% ರಿಡಕ್ಷನ್ ಇದೆ ನಿಮಗೆ ಅದರೊಳಗಡೆ ನಿಮಗೆ 350 ರುಪೀಸ್ಗೆ ಮಂತ್ಲಿ ಪಾಸ್ ಇದೆ ಇದನ್ನು ತಗೊಳ್ಳಿ ಅಂತ ಹೇಳಿದೆ ಯಾವುದೇ ಹೊಸ ವ್ಯವಸ್ಥೆಗಳು ಬಂದಾಗ ಅದಕ್ಕೆ ಜನ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾವು ಜನಕ್ಕೆ ಕಾಲಾವಕಾಶನ ಕೊಡಬೇಕಾಗುತ್ತೆ ಖಂಡಿತ ನಾವು ಜನರ ಭಾವನೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ತೀವಿ ಅಂತ ಖಚಿತವಾಗಿ ವಿಶ್ವಾಸ ಕೊಡ್ತೀನಿ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ